ಪೂರ್ವೇದೋ ಸರ್ವಕಾರ್ಯಸು ಸರ್ವದಾ. ನಮ್ಮ ಎಸ್ ಬಿ ವಿಜಯಪುರ ಅಕಾಡೆಮಿಯ ಪ್ರಥಮ ಬ್ಯಾಚಿನ ಇವತ್ತಿನ ಮುಕ್ತಾಯ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ನಾವು ಗೆದ್ದವರ ಪರವಾಗಿ ಅಲ್ಲ ಸೋತವರ ಪರವಾಗಿ ಯಾವತ್ತೂ ನಿಮ್ ಜೊತೆ ಇರ್ತೀವಿ. ಎಸ್ ಬಿ ವಿಜಯನಾಮ ಕರಿಯರ ಓಪನ್ ಮಾಡಿದ್ದು ಬಿಸಿನೆಸ್ ಸಲುವಾಗಿ ಅಲ್ಲ, ಹಣವನ್ನು ಗಳಿಸಬೇಕು ದುಡ್ಡನ್ನು ಗಳಿಸಬೇಕು ಅನ್ನುವಂತ ಉದ್ದೇಶಕ್ಕಲ್ಲ. ಏನೋ ಒಂದಿತ್ತು ಬಿಜಾಪುರದಲ್ಲಿ ಸಂಸ್ಥೆ ಆರಂಭ ಮಾಡಬೇಕು ಅಂತೇಳಿ ಆನ್ಲೈನ್ ದಲ್ಲಿ ಈಗ ತಾನೇ 10,000 ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದರು ಕ್ಲಾಸಿಗೆ. ಇಡೀ ಸ್ಟೇಟ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿ ಬಳಗ ಇದೆ, ಅದೆಲ್ಲರ ನಿಮ್ಮ ಆರೈಕೆ ಮತ್ತು ಪ್ರೀತಿ ಆಶೀರ್ವಾದ. ಸತೀಶ್ ಬೆನಕಟ್ ಸರ್ ಅವರು ಬಹಳ ದಿನದ ನನಗೆ ಆತ್ಮೀಯ ಸ್ನೇಹಿತರು, ಅವರು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಸ್ವಭಾವ, ಮುಗ್ಧತೆ, ಕಪಟ ವ್ಯಕ್ತಿ ಅಲ್ಲ. ಶೆಟ್ಟಿಗಿರ್ತಾರೆ ನನ್ನ ಜೊತೆ, ಮಹಾಸರ್ ಶೆಟ್ಟಿಗಿರ್ ನನ್ನ ಮೇಲೆ ಮತ್ತೆ ಆತ್ಮೀಯ ಅವರು ಸಮಾಧಾನ ಮಾಡಿ ಆ ವ್ಯಕ್ತಿತ್ವ ಒಳಗ ಬಂಗಾರವಂತ ಗುಣ, ಅದನ್ನ ಗುಣವನ್ನು ನಾನು ಬಹಳ ಸರಿ ಕಂಡುಕೊಂಡೆ. ಯಾಕಂದ್ರೆ ಒಂದ್ಸರಿ ನಾನು ಎಳಿಯುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಸಂಸ್ಥೆಯನ್ನು ಮಾಡಿ ಆರಂಭದಲ್ಲಿ ಒಂದ್ಸರಿ ಎಳಿಯುತ್ತೆ. ಮತ್ತೆ ಜನರು ಹೇಳಿದ್ರು ನನಗೆ ಬೇಡ ಪಾರ್ಟ್ನರ್ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತೇಳಿ. ಆದ್ರೆ ಸತೀಶ್ ವೆಂಕಟ್ ಸರ್ ಪಾರ್ಟ್ನರ್ ಅಂತಿಲ್ಲ, ಇವತ್ತ ನಾವು ಇಬ್ರು ದೇಹಗಳು ಬೇರೆ ಇರಬಹುದು, ಅದರ ವಿಚಾರಗಳು ಆ ಒಂದು ವಿನಿಮಯ ಇಬ್ಬರಲ್ಲಿ ಒಂದೇ ವಿಚಾರ ಇರೋದು ನನಗೆ ಬಹಳ ಹೆಮ್ಮೆ ತಂದಿದೆ. ಅದೇ ತರ ನಾವು ನೀವು ಸತೀಶ್ ಸರ್ ನಾವು ಕೂಡ ರನ್ ಆಗ್ತೀವಿ ಅನ್ನುವಂತ ಆಶಾ ಭಾವನೆ. ಈಗ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾವು ಆನತಾನೆ ಬಿಜಾಪುರದಲ್ಲಿ ಕೋಚಿಂಗ್ ಸೆಂಟರ್ ಆನ್ ಮಾಡಿದ ಓಪನ್ ಮಾಡಿದಾಗ ನೀವೆಲ್ಲ ಬಂದ್ರಿ, ನಮ್ ಜೊತೆ ನಿಂತ್ರಿ. ಆರಂಭದಲ್ಲಿ ನಮ್ಗೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ, ಕುಂದರ್ಲಕ್ಕ ವ್ಯವಸ್ಥೆ ಆಸನದ ವ್ಯವಸ್ಥೆ ಇರಲಿಲ್ಲ, ಇನ್ನ ಬೋರ್ಡ್ ಕೂಡ ಸರಿಯಾಗಿ ಅಷ್ಟು ನೀಟ್ ಆಗಿ ನಿಂತಿರಲಿಲ್ಲ, ಮೈಕ್ ಸಿಸ್ಟಮ್ ಸರಿ ಇರಲಿಲ್ಲ. ಆದ್ರೂ 10,000 ಕೊಟ್ಟು ಬಿಜಾಪುರದಲ್ಲಿ ಇವತ್ತು ನಾವು ನೋಡ್ತೀವಿ ಶಿಕ್ಷಣ ಹೆಂಗಾಗಿದೆ ಅಂದ್ರೆ 100 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಈ ತರ ಶಿಕ್ಷಣ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ನಾವು 10,000 ಇಟ್ಟರು ಕೂಡ ನೀವು ಬಂದು ನಮ್ ಜೊತೆಯಲ್ಲಿ ಕುತ್ಕೊಂಡು ಒಂದು 4 ತಿಂಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡಿದ್ರಿ. ನಿಮ್ಮ ಹೃದಯವಂತಿಕೆಗೆ ನಾವು ಎಷ್ಟು ಧನ್ಯವಾದಗಳು ಕೂಡ ಕಡಿಮೆನೆ. ಯಾಕಂದ್ರೆ ಆರಂಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಫಸ್ಟ್ ಬ್ಯಾಚ್, ಆ ಫಸ್ಟ್ ಬ್ಯಾಚ್ ಹೆಚ್ಚು ಕಡಿಮೆ ಆದ್ರೂ ಕೂಡ ವಿಶೇಷವಾಗಿ ನನ್ನೆಲ್ಲ ಸಿಸ್ಟರ್ಸ್ ನಾನು ಥ್ಯಾಂಕ್ಸ್ ಹೇಳ್ತೇನೆ, ಎಲ್ಲರನ್ನ ನನ್ನ ತಂಗಿ ಒಬ್ಬೊಬ್ಬರನ್ನ ತಾಯಿ ರೂಪದಲ್ಲಿ ಕಂಡೆ, ಕೆಲವರನ್ನ ತಂಗಿ ರೂಪದಲ್ಲಿ ಕಂಡೆ, ಅಕ್ಕನ ರೂಪದಲ್ಲಿ ಕಂಡೆ. ಅಂತ ವ್ಯಕ್ತಿತ್ವ ನಿಮ್ಮಲ್ಲಿ ಇತ್ತು, ನಿಮಗೆಂದೂ ನಾನು ಪ್ರಶ್ನೆ ಮಾಡಿಲ್ಲ. ನಿಮ್ಮನ್ನು ನೋಡಿದ್ರೆ ಸಾಕು ನನಗೆ ಏನೋ ನನ್ನ ಕುಟುಂಬ, ನಾನು ಬಹಳ ಕುಟುಂಬದೊಂದಿಗೆ ಟಚ್ ಕಡಿಮೆ, ನಾನು ಕುಟುಂಬದ ಸದಸ್ಯರೊಂದಿಗೆ ಮಾತಾಡೋದಾಗಲಿ ಹುಡುಗರಾಗಲಿ ಕಡಿಮೆ, ಆದ್ರೆ ನಿಮ್ಮನ್ನೆಲ್ಲರನ್ನ ಕುಟುಂಬದ ಸದಸ್ಯರಿಗಿಂತ ಹೆಚ್ಚಾಗಿ ಆ ಒಂದು ಮನೋಭಾವನೆ ನಾನು ನೋಡಿದೆ. ನಿಮ್ಮನ್ನ ಕಂಡ್ರೆ ಬಹಳ ಖುಷಿ ಪಡ್ತಿದ್ದೆ, ನಂತಿದ್ದೆ. ನಿಮ್ಮ ಶೌಚಾಲಯ ವ್ಯವಸ್ಥೆ ಇಲ್ಲ ಇದ್ರು ಕೂಡ ಒಂದಿನ ಬಂದು ನನಗೆ ಒಂದೂವರೆ ತಿಂಗಳಾದ್ರೂ ಕೂಡ ಒಂದಿನ ಒಂದು ಮಾತು ಹೇಳಿ ನೀವು ಸರ್ ನಮಗೆ ಲೇಡೀಸ್ ತೊಂದರೆ ಆಗ್ತದೆ ಶೌಚಾಲಯ ವ್ಯವಸ್ಥೆ, ಅದು ನಿಮ್ಮ ವ್ಯಕ್ತಿತ್ವ ಅದು. ನನಗೆ ಒಳಗೊಂದು ಮನಸ್ಸಿನೂ ಅನಿಸುತ್ತಿಲ್ಲಪ್ಪ ಇವರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ. ಮತ್ತೆ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ದೊಡ್ಡ ಹೃದಯವಂತಿಕೆ. ನಾನು ಇನ್ನೇ ಹೇಳಿ ನಿಮಗೆ ಲೇಡೀಸ್ ಮತ್ತು ಬಾಯ್ಸ್ ಕೆಲವು ಸಂಸ್ಥೆಗಳಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ, ಆದ್ರೆ ನಾನು ಯಾವತ್ತೂ ಆ ಭಾವನೆ ನಿಮ್ಗೆ ಕಾಣಲಿಲ್ಲ. ಬಟ್ ಆ ತಪ್ಪು ನೀವು ಯಾವತ್ತೂ ಮಾಡಲೇ ಇಲ್ಲ. ನೀವು ಕೂಡ ನಾವು ಯಾವ ತರ ಸಹೋದರ ಸಹೋದರಿಯ ಭಾವನೆ ಇದೆಯಲ್ಲ ಆ ತರ ನಿಮ್ಮ ಆ ವ್ಯಕ್ತಿತ್ವ ನಿಮ್ಮಲ್ಲಿ ಗುಣ ಇತ್ತು. ಯಾಕಂದ್ರೆ ಈ ಸ್ಪರ್ಧೆಯಲ್ಲಿ ನೀವಿಬ್ರು ಸಕ್ಸಸ್ ಆಗಿರ ಅಂತಂದ್ರೆ ಇವರಿಬ್ಬರನ್ನು ಬಹಳ ಹತ್ತಿರದಿಂದ ಕಂಡಿ, ನಾವು ಗಂಗಾಳ ಊಟ ಮಾಡಿದ್ವಿ, ಇವ್ರು ಗಂಗಾಳ ಊಟ ಮಾಡಿ. ನಾವು ನಮ್ಮ ಗುಣ ನಮ್ಮಲ್ಲಿರ್ತಕ್ಕಂತ ಆ ಒಂದು ವಿಚಾರಗಳು ಒಂದು ಸೃಜನಶೀಲತೆ ಎಂದು ಕೊಟ್ಟಿದ್ರೆ ನಮ್ಮ ಅದೇ ಅಂತಾರಲ್ಲ ಕೈಬಾಯಿ ಕಚ್ಚೆಯಲ್ಲಿದ್ದರೆ ಅಚ್ಚುತ್ತನಪ್ಪ ಜನಪ್ರಾಣ. ನಮ್ಮ ಕಚ್ಚಿ ಕೈಬಾಯಿ ಇಚ್ಛೆ ನಮ್ಮಲ್ಲಿ ಸುದ್ದಿ ಇತ್ತು ಅಂತಂದ್ರೆ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. 1986 ಶಿಕ್ಷಣ ನೀತಿ ಇರ್ತದೆ, ಇಫ್ ದ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ದ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್, ಇಫ್ ದ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ದ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ನಮ್ಮ ಸಚ್ಚಾರಿತ್ರ ಏನಾದ್ರೂ ಹಾಳಾಯ್ತಂದ್ರೆ ಜೀವನ ಎಲ್ಲ ಕಳ್ಕೊಂಡಂಗ. ಅದಕ್ಕೆ ಸಚ್ಚಾರಿತ್ರ ಅಂದ್ರೆ ಆಗ್ರಿ, ನಿಮ್ಮಲ್ಲಿ ಆ ವ್ಯಕ್ತಿತ್ವ ಇದೆ, ಇನ್ನು ದೊಡ್ಡ ದೊಡ್ಡ ಹುದ್ದೆಗಳು ಹೋಗ್ತಾರೆ, ಇದು ಆರಂಭ. ಇದು ನಾನು ಬೇರೆ ತರಬೇತಿ ಕೇಂದ್ರವಾಗಿ ಹೇಳಂಗಿಲ್ಲ, ನೀವು ಇದೇ ಫೈನಲ್ ಒಟ್ಟು ಕೂಡ ನಾವು 5-10% ಕೊಟ್ಟಿರೋ, ನಾವೇನು ಅಷ್ಟೊಂದು ತರಬೇತಿ ಕೊಟ್ಟಿವ 5-10%. ಇದರಿಂದ ನಿಮ್ಮ ಶಿಕ್ಷಣ ಪ್ರಾರಂಭ, ನಿಮಗೆ ಸಾಕಷ್ಟು ನೋಟ್ಸ್ ಗಳನ್ನು ಕೊಟ್ಟಿದ್ದೇವೆ, ಬುಕ್ ಗಳನ್ನು ಕೊಟ್ಟಿದ್ದೇವೆ, ನಿಮ್ಮ ಸಂಸ್ಥೆಯಿಂದ ಏನೇನು ವಿಷಯ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಕ್ಕಿದ್ದಾವೆ. ಇನ್ನ ನೀವೇನು ಮಾಡಬೇಕು ಅಂತಂದ್ರೆ ಈ ಕೊಟ್ಟಿರ್ತಕ್ಕಂಥ ವಿಚಾರ
ವಿಚಾರಗಳನ್ನ ನಂಗೆ ಹಾಕಲು ಪ್ರಾರಂಭ ಮಾಡಬೇಕು. ಒಂದು ಮೂರರಿಂದ ನಾಲ್ಕು ಐದು ತಿಂಗಳಾದಾಗ ಎಲ್ಲ ಸಿಲೆಬಸ್ ಕವರ್ ಮಾಡಿ ಇನ್ನು ವರ್ಷನಲ್ಲಿ ನೀವೆಲ್ಲ ಏನು ಒಟ್ಟ ಯಾರ ಕಡೆ ಹಾಕಬಾರ್ದು. ಒಂದು ವರ್ಷನಲ್ಲಿ ನಮ್ಮ ರಿಸಲ್ಟ್ ಬಂದು ಕೊಡಬೇಕು. ಫಸ್ಟ್ ಬ್ಯಾಚ್ನವರಿಗೆ ನಾ ಕೇಳೋದು ಏನಂತಂದ್ರೆ ನಿಮ್ಮ ರಿಸಲ್ಟ್ ಹೆಂಗಿರಬೇಕು ಅಂತಂದ್ರೆ ಎಸ್ ಪಿ ವಿಜಯಮ್ಮ ಅಕಾಡೆಮಿ ಪಟಾಕಿ ಹಚ್ಚಬೇಕು ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಆ ತರ ನಿಮ್ಮ ಸಾಧನೆ ಆಗಬೇಕು. ಆಮೇಲೆ ನಮ್ಮ ಆತ್ಮೀಯ ಸಹೋದರ ನನ್ನ ತಮ್ಮನಾಗಿರುವಂತ ನಮ್ಮ ಮಾತೀಸ್ ಬನ್ನಟ್ಟಿ ಮಚ್ಚ ಅವರು ಬಹಳ ಸೂಕ್ಷ್ಮ ಜೀವಿಗಳು. ಆಮೇಲೆ ನಮ್ಮ ಮಹೇಶ ಕುಂಶಿ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರಶಾಂತ್ ಆಗಿರ್ಬೋದು, ಶಿವ ಆಗಿರ್ಬೋದು, ಬಹಳಷ್ಟು ನಿಮಗಾಗಿ ಪರಿಶ್ರಮ ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ನಮ್ಗೆ ಅವ್ರ ಜೊತೆ ಜಗಳ ಮಾಡ್ತಿದ್ದೆ ಆಗಾಗ, ಯಾಕಂತಂದ್ರೆ ನಾ ಜಗಳ ಮಾಡೋದು ವೈಯಕ್ತಿಕ ಕಾರಣಕ್ಕಾಗಿ ಅಲ್ಲ, ಸಂಸ್ಥೆ ಹೆಚ್ಚು ಕಡಿಮೆ ಆಗಬಾರದು, ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ಆಗಬಾರದು ಅಂತ ಉದ್ದೇಶಕ್ಕಾಗಿ ಹೊರತು ಬೇರೆ ಯಾವುದೇ ಉದ್ದೇಶ ಅಲ್ಲ. ಅವರು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟು ನಿಮ್ಸ ಒಂದೇ ಬ್ಯಾಚಸ್ವಾಗಿ ಸರಿ ಬಂದಿನ ಅವ್ರು ಇಬ್ಬರಿಗೆ, ಯಾಕಂದ್ರೆ ಟೂರ್ನಾಗ ನೀವು ಹುಡುಗರ ಜೊತೆ ಹುಡುಗರಾದ್ರೆ ಹೆಂಗ್ರಿ ಮಂತೂರ ಮಹೇಶ್ ಸರ್ ಅಂತಂದಾಗ ನೀವು ಸರ್ ಹುಡುಗರು ಹೆಂಗಾರ ಸರ್ ಆ ನಿಮ್ ಬಗ್ಗೆ ಅಷ್ಟು ಅವ್ರಿಗೆ ಅಭಿಮಾನ ಹಂಗ ಆ ಅಭಿಮಾನದ ವ್ಯಕ್ತಿತ್ವಗಳು ನಿಮ್ಮಲ್ಲಿ ಇತ್ತು, ಆ ಒಂದು ನಾಯಕತ್ವ ನಿಮ್ಮಲ್ಲಿ ಇತ್ತು. ಮುಂದಿನ ದಿನಮಾನಗಳಲ್ಲಿ ನಾನು ಸತೀಶ್ ಸರ್ ಆದಿಯಾಗಿ ಹೇಳ್ತಾ ಇದ್ದೇನೆ, ಎಸ್ ಪಿ ವಿಜಯಮ್ಮ ಕರೆದ ಅಕಾಡೆಮಿ ಇದು ಶರಣೈ ಸರ್ ಅವರಲ್ಲ, ಸತೀಶ್ ಸರ್ ಅವರಲ್ಲ, ಮಂತು ಸರ್ ಅವರಲ್ಲ, ಇದು ಸಿದ್ದು ಸರ್ ಅವರಲ್ಲ, ಬಸವರಾಜ್ ಸರ್ ಅವರಲ್ಲ, ಮಂತು ಸರ್ ನಮ್ಮ ಮಂತು ಬನ್ನಟ್ಟಿ ಮಠ ನಿಮ್ಮದಿರ ಸಂಸ್ಥೆ, ನಿಮ್ಮ ಸಂಸ್ಥೆ. 24 ಗಂಟೆ ಯಾವ ಬೆಟ್ಟದಲ್ಲಿ ಬರೀ ಮನೆಯ ಬಾಗಿಲು ಮತ್ತು ಮನದ ಬಾಗಿಲು ಯಾವಾಗ ಓಪನ್ ಇರ್ತದೆ. ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಏನು ಅಂತಂದ್ರೆ, ಎಸ್ ಪಿ ವಿಜಯಮ್ಮ ಅಕಾಡೆಮಿ ಓಪನ್ ಆಗಿರತಕ್ಕಂಥ ಲೈಬ್ರರಿ ಇದೆಯಲ್ಲ, ಅದು ಎಸ್ ಪಿ ವಿಜಯಮ್ಮ ಸ್ಟೂಡೆಂಟ್ ಗಳಿಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಈಗ ಅಷ್ಟೇ ಕ್ವಾಲಿಟಿ ಸರ್ ನಾವು ವಿಚಾರ ಮಾಡುವಂತಿದ್ದು ಅಷ್ಟು ಕ್ವಾಲಿಟಿ ಇಲ್ಲ ಲೈಬ್ರರಿ. ಮತ್ತೆ ನಮ್ಮ ಬಸವರು ಬಂದು ಮತ್ತೆ ಅದನ್ನ ಗ್ಲಾಸ್ ಹಾಕುವ ವ್ಯವಸ್ಥೆ ಮಾಡಿಸಿದ್ರು. ಅಂದ್ರೆ ನಿಮ್ಗೆ ಅತ್ಯುತ್ತಮವಾಗಿರುವಂತ ಕ್ವಾಲಿಟಿ ಲೈಬ್ರರಿ ಬೇಕು. ಯಾಕಂದ್ರೆ ನಾವು ಉಂಡು ಬೆಂದಿ ಬಹಳಷ್ಟು ಬಸ್ಸು ಆಗಲಿ, ನಾವು ಬಸ್ಸು ನನ್ನ ಜೊತೆ ಬಸ್ಸು ಜನ ಕೈತಿದ್ರು ಸರ್ ಇದು ಬರೋದಕ್ಕೆ ಕ್ವಶನ್ ಹಂಗೆ ಓಡೋದು ಅಂದ್ರಿ, ಹಂಗೆ ಓಡ್ಬೇಕ್ರಿ, ಹಿಂಗೆ ಓಡ್ಬೇಕ್ರಿ. ಅವ್ರದ್ದು ದಾರಿ ಜರ್ನಿ ಧಾರವಾಡ ಇತ್ತು, ಧಾರವಾಡದಲ್ಲಿ ಬೆಂಗಳೂರು ಹೋಯ್ತು, ಒಂದು 2-3 ಕೋಚಿಂಗ್ ಸೆಂಟರ್ ಉಳಿದ ಮತ್ತೆ ಒಂದು 10-9 ಜಾಬ್ ಸೆಲೆಕ್ಟ್ ಆಗಿ ಅವ್ರು ಒಂದಲ್ಲ ಇರಲ್ಲ. ನಿರಂತರವಾಗಿ ಅಧ್ಯಯನ ಮಾಡದೇ 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 ಮಾಡಿ ಫಸ್ಟ್ ಕಂಡಕ್ಟರ್ ಪೋಸ್ಟ್, ಕಂಡಕ್ಟರ್ ಆಗಿ ಮತ್ತೆ ಹಾಸ್ಟೆಲ್ ವಾರ್ಡನ್ನು, ಆಮೇಲೆ ಎಫ್ ಡಿ ಎ, ಎಸ್ ಡಿ ಎ, ಆಮೇಲೆ ಎಸ್ ಡಿ ಎ ಸೆಲೆಕ್ಟ್ ಆಗಿ ಅದರ ಜೊತೆಯಲ್ಲಿ ಮತ್ತೆ ಮನೆ ಕಂಡಕ್ಟರ್ ಮೇಲೆ ಮತ್ತೆ ಪೋಸ್ಟ್ ಹೆಚ್ಚು ನೋಡಿ ಅಧಿಕಾರಿ ಹೆಂಗಿರುತ್ತ ಅನ್ನೋದು ಸಾಕ್ಷಿ. ನಾವು ನೀರು ಜಿಗದಾಗ ರಾತ್ರಿ ಹೋಗಿ ಬಸ್ ಕೇಳಿದ್ದೆವು, ಬಸ್ ನಮ್ಗೆ ಇನ್ನೊಂದು ಕಡೆ ಬೆಳೆಸ್ಬಿಟ್ಟು ಜಪ್ಪುಂಗೋಡಿ ಅಂತ ಅವ್ರು ಹೋದ್ರು, ಬರೀ 10 ನಿಮಿಷ ಬಸ್ ತಂದ್ರು. ಪಿ ಎಸ್ ಐ ನಾನೆಲ್ಲ ಕಂಡಕ್ಟರ್ ಮತ್ತು ಚಕ್ಕರ್ ಪೋಸ್ಟ್ ಇರ್ತಾವಲ್ಲ, ನಾನು ಇದೇ ಡಿಪಾರ್ಟ್ಮೆಂಟ್ ಇದ್ರಪ್ಪ ಚಕ್ಕರ್ ಪೋಸ್ಟ್ ಅಂತ ಸೈಬರ್ ಆಯ್ತು ಕೊಡ್ತೀವಿ ಅಂತ ಹೇಳಿ ಎರಡು ಬಸ್ಗಳ ವ್ಯವಸ್ಥೆ. ಅಂದ್ರೆ ಅಧಿಕಾರಕ್ಕೆ ಆ ತಾಕತ್ ಇರ್ತದೆ, ಆ ತರ ನೀವು ಒಬ್ಬೊಬ್ಬರು ಒಂದು ಶಕ್ತಿಯಾಗಿ ಬೆಳಿಬೇಕು. ಇವತ್ತೇನು ಒಟ್ಟೆ ಯಾರು ದುಃಖಿಸಬಾರದು, ಒಟ್ಟ ದುಃಖದ ಮನೋಭಾವ ಇರಬಾರ್ದು, ನಿಮ್ಮಲ್ಲಿ ನಗತಾ ಇರ್ಬೇಕು ಸರ್. ಮತ್ತೆ ನಾವು ನೀವು ಬರ್ರಿ, ಮತ್ತೆ ನೀವು ಊರಿಗೆ ಚೆನ್ನಾಗಿ ನೀವು ಬಂದು ಮತ್ತೆ ಪಾಠ ಹೇಳ್ರಿ, ಆಫೀಸರ್ ಆಗ್ರಿ ಬಂದು ಪಾಠ ಹೇಳ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಲಿ. ಇವತ್ತು ನಮ್ಗೆ ಸಂಬಂಧ ಇವತ್ತಿಂದ ಸ್ಟಾರ್ಟ್ ಆಗೋದು, ಇವತ್ತು ಮುಳುಗ ಸಂಬಂಧ ಅಲ್ಲ ಇದು, ಇವತ್ತಿಂದ ಮತ್ತೆ ಹೊಸ ಚೈತನ್ಯ ಸಂಬಂಧ ಬೆಳವಣಿಗೆ ಆಗ್ತದೆ. ಚೆನ್ನಾಗಿ ಓದ್ರಿ, ನಿಮ್ಮಲ್ಲಿ ಆ ವ್ಯಕ್ತಿತ್ವ ಇದೆ, ಆ ಗುಣ ಇದೆ, ಅಧ್ಯಯನ ಮಾಡಿ. ದುಡ್ಡು ದೊಡ್ಡಪ್ಪ ಅವರ ವಿದ್ಯೆ ಅವರ ಅಪ್ಪ ಒಂದಿನ ಲೇಟ್ ಆಗಬಹುದು, ಆದ್ರೆ ಒಂದಿನ ಸಾಧನೆ ಮಾಡೇ ಮಾಡ್ತಾರೆ ಅನ್ನುವಂತ ಆಶಾಭಾವನೆಗೆ ಆ ವೇದಿಕೆ ಕ್ಷಣ ಇರಲಿ. ನಾನು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು, ನಾನು ಉದ್ದೇಶಪೂರ್ವಕವಾಗಿ ಎಲ್ಲ ನನಗೆ ಅಲ್ಲಿ ಒತ್ತಡ ಇತ್ತು, ನಾನು ತೊಳೆಯಬೇಕು ಕ್ಲಾಸ್ ಅಂತ ಹೇಳಿ ಒಂದು 2-3 ದಿನ ಹೆಚ್ಚು ಕಡಿಮೆ ಆಗಿತ್ತು. ಆ ಉದ್ದೇಶಕ್ಕಾಗಿ ನೀವು ಪ್ರಮಾಣ ಹೆಚ್ಚು ಕಡಿಮೆ ಸಲುವಾಗಿ ತಗೋಬೇಕು ಅಂತಂದ್ರೆ ಅದಕ್ಕೆ ನಾನು ಲ್ಯಾಪ್ಟಾಪ್ ತಂದಿರಲಿಲ್ಲ. ನಮ್ಮ ಅಂತವರು ಮತ್ತು ಮಹೇಶ್ ಅವರು ಭಯಂಕರ ಬಿಜಿ ಒತ್ತಡದಲ್ಲಿ ಲ್ಯಾಪ್ಟಾಪ್ ತರಲಿಲ್ಲ, ಅದಕ್ಕೆ ಲ್ಯಾಪ್ಟಾಪ್ ತಂದು ಇದೇ ಕ್ಲಾಸ್ ಕೊಡ್ತಿದ್ದೆ ನಾನು, ನಿಮ್ಮ ಜೊತೆ ಮಾಡಿಸ್ಕೊಡ್ತಿದ್ದೆ, ಅದಕ್ಕೆ ಹೆಚ್ಚು ಕಡಿಮೆ ಆಯ್ತು. ಇರಲಿ, ಈಗ ತಮ್ಮೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿ ಇರಲಿ, ನಾವಲ್ಲಪ್ಪ ಅಂತ ಯಾವಾಗ ಚಂದ ಊಟ ಇತ್ತು ಮಾಡ್ಕೊಂಡು. ಆಮೇಲೆ ಈ ಟೈಮ್ ಎಷ್ಟು ಆಯ್ತು ಅಂತಂದ್ರೆ 9:30 ಆಯ್ತು, 10 ಗಂಟೆ ನಾವು ಸೆಕೆಂಡ್ ಕ್ಲಾಸ್ ತಗೊಂಡೋಗ್ಬೇಕು. ಅಲ್ಲಿ ನೋಡಿದ್ರೆ ಮೇಡಮ್ ಸಿಟ್ಟಿಗೆ ಬರೋದಲ್ಲಿ ನಮ್ಮ ಸಂಸ್ಥೆಯಿಂದ ಅಂದ್ರೆ ಕೇಳಿ, ನಿಮ್ಮ ಎಸ್ ಪಿ ವಿಜಯಮ್ಮ ಅಕಾಡೆಮಿಯಿಂದ ಏನಾದರೂ ಹೆಚ್ಚು ಕಡಿಮೆ ಲೋಪದೋಷಗಳಾಗಿದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಮಾತನಾಡುವ.